బుద్ధిర్బలం యశో ధైర్యం నిర్భయత్వం మరోగత అజాఢ్యం వాక్పటుత్వం చ హనుమత్ స్మరణాద్ భవేత్. ఆంజనేయాయ విద్మహే వాయుపుత్రాయ ధీమహి తన్నో హనుమాన్ ప్రచోదయాత్. శ్రీ గురుభ్యో నమః. హరి ఓం. ఆత్మీయ ప్రియ ప్రేక్షక బంధువులే, ಎಲ್ಲರಿಗೂ ಭಾನುವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ. ಪ್ರಿಯ ಪ್ರೇಕ್ಷಕರೇ, ಹಲವಾರು ದಿನಗಳಿಂದ ನಾನು ನಿತ್ಯ ಭವಿಷ್ಯವನ್ನು ಕೊಡಲಿಲ್ಲ. ನಿಮಗೆ ಎಲ್ಲರಿಗೂ ಬಹಳ ಬೇಸರ ಆಗಿರುತ್ತೆ ಅನಿಸುತ್ತೆ, ದಯವಿಟ್ಟು ಕ್ಷಮಿಸಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳು, ನನಗೂ ಸ್ವಲ್ಪ ಆರೋಗ್ಯ ಸರಿಯಿಲ್ಲ, ನಮ್ಮ ಎಡಿಟರ್ಗೂ ಒಂದು ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಹೀಗಾಗಿ ಹಲವಾರು ದಿನಗಳಿಂದ ನಾನು ನಿಮ್ಗೆ ಕೊಡಲಿಕ್ಕಾಗಲ್ಲ. ಸರಿ, ಸುಮಾರು ಒಂದು 15 ದಿನ ಆಯಿತು ಅಂತ ಅನಿಸುತ್ತೆ. ಸುಮಾರು ಜನ ಬೇಜಾರು ಮಾಡ್ಕೊಂಡಿರ್ತೀರಾ. ಇನ್ನು ಮುಂದಕ್ಕೆ ಈ ರೀತಿ ಯಾವುದೂ ಆಗದೆ ಕಂಟಿನ್ಯೂ ಆಗಿ ನಿಮಗೆ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ. ಪ್ರತ್ಯೇಕವಾಗಿ ಇನ್ನೊಂದು ವಿಡಿಯೋಲಿ ನಿಮಗೆ ಬೇಸಿಕ್ ಅಸ್ಟ್ರಾಲಜಿನೂ ಬರ್ತಾ ಇರುತ್ತೆ, ಅದನ್ನೆಲ್ಲವನ್ನು ಕೂಡ ನೀವು ನೋಡಿ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಇನ್ನು ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂಕುರು ಅನ್ನುವಂಥ ಒಂದು ವಾಕ್ಯ ಇದೆ. ಇದು ದುರ್ಗಾ ಸಪ್ತಶತಿಯಲ್ಲಿ ಅರ್ಗಲಾ ಸ್ತೋತ್ರದಲ್ಲಿ ಬರತಕ್ಕಂಥದ್ದು. ರೂಪಂ ದೇಹಿ, ನನಗೆ ಒಳ್ಳೆಯ ಸುಂದರವಾದ ರೂಪವನ್ನು ಕೊಡುತ್ತಾಯಿ. ರೂಪಂ ದೇಹಿ ಜಯಂ ದೇಹಿ, ಎಲ್ಲ ಕಡೆಯೂ ನನಗೆ ಜಯತ್ವ ಪ್ರಾಪ್ತಿಯಾಗಲಿ. ಯಶೋ ದೇಹಿ ದ್ವಿಷೋ ಜಹಿ, ಯಶಸ್ಸು ನನಗಿರಲಿ. ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂಕುರು, ವಿದ್ಯಾವಂತನಾಗಬೇಕು, ಯಶಸ್ವಂತನಾಗಬೇಕು, ಲಕ್ಷ್ಮೀವಂತನಾಗಬೇಕು ಅನ್ನುವಂಥ ಭಾಗ್ಯಗಳನ್ನು ನನಗೆ ಕರುಣಿಸುವಂಥ ಕೇಳುವಂಥ ಶ್ಲೋಕ ಇದು. ಅದಕ್ಕೆ ನೀವು ಇವೆಲ್ಲ ನಿಮಗೆ ಬೇಕಾದರೆ ಈ ಶ್ಲೋಕವನ್ನು ನಿತ್ಯ ಪಾರಾಯಣ ಮಾಡಿ. ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂಕುರು, ರೂಪಂ ದೇಹಿ ಜಯಂ ದೇಹಿ, ಯಶೋ ದೇಹಿ ದ್ವಿಷೋ ಜಹಿ. ಅದ್ಭುತವಾದಂಥ ಒಂದು ಶ್ಲೋಕ, ನಿತ್ಯ ಜಪ ಮಾಡಿ ವೀಕ್ಷಕರೇ, ಬಹಳ ಅದ್ಭುತವಾದ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು. ಇನ್ನು ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ. ದಿನಾಂಕ 28/7/2019 ಭಾನುವಾರ. ಸ್ವಸ್ತಿ ಶ್ರೀ ವಿಕಾರಿನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಏಕಾದಶಿ. ರೋಹಿಣಿ ನಕ್ಷತ್ರ ಸೂರ್ಯೋದಯ ಬೆಳಗ್ಗೆ 6:05, ಸೂರ್ಯಾಸ್ತ ಸಂಜೆ 6:46. ಇನ್ನು ರಾಹುಕಾಲ ಸಂಜೆ 5:12 6:47 ಯಮಕಂಟಕ ಕಾಲ ವಿಶೇಷವಾಗಿ 12:26 2:01 ದುರ್ಮುಹೂರ್ತ ಸಂಜೆ 5:05 ಇರತಕ್ಕಂಥದ್ದು. ಇನ್ನು ರೋಹಿಣಿ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ಚಂದ್ರ ದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಇನ್ನು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ, 12 ರಾಶಿಗಳ ಫಲಾಫಲವನ್ನು ನೋಡೋದಕ್ಕೆ ಮೊದಲು ಮೇಷರಾಶಿಯವ್ರಿಗೆ ದಿನ ಉತ್ತಮದಾಯಕವಾಗಿದ್ದು ಎಲ್ಲರ ಜೊತೆ ಬಹಳಷ್ಟು ವಿಶ್ವಾಸವನ್ನು ಹೊಂದಿರ್ತೀರ, ಬಹಳ ಪ್ರೀತಿ, ಏನೋ ಅದ್ಭುತವಾದಂಥ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಆಸೆಗಳು ನಿಮ್ಮಲ್ಲಿ ಜಾಸ್ತಿ ಉತ್ಪತ್ತಿಯಾಗುತ್ತೆ, ಅದರಿಂದ ಶುಭ ಫಲಗಳನ್ನು ಪಡೀತಕ್ಕಂಥದ್ದು. ವಿಶೇಷವಾಗಿ ಈ ದಿನದ ಮಟ್ಟಿಗೆ ನಿಮಗೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಜಯಪ್ರಾಪ್ತಿ ಆಗುವಂಥದ್ದು, ಮತ್ತು ನಿಮ್ಮ ಹಿರಿಯರ ವಿಶ್ವಾಸವನ್ನು ನೀವು ಪಡೀತೀರಾ. ಆಮೇಲೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೂ ಸಹ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಕೈ ಮುಟ್ಟಿದಂಥ ಎಲ್ಲ ಕೆಲಸದಲ್ಲೂ ಜಯಪ್ರಾಪ್ತಿ ಆಗ್ತಕ್ಕಂಥದ್ದು. ಜೊತೆಗೆ ಮೋಸ ಮಾಡುವವ್ರ ಬಗ್ಗೆ ನಿಮಗೆ ತಿಳ್ಕೊಂಬಿಡ್ತೀರ, ಮೊದಲೇ ಗೊತ್ತಾಗ್ಬಿಡುತ್ತೆ. ವಾಹನ ಚಾಲಕರಿಗೂ ಕೂಡ ಇವತ್ತು ಸೌಖ್ಯವಾಗಿರತಕ್ಕಂಥ ದಿನ, ಶುಭ ದಿನ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಿದ್ದು ಸಕಾರಾತ್ಮಕ ಆಲೋಚನೆಗಳಿಂದ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗ್ತಕ್ಕಂಥದ್ದು. ಅಲ್ಪ ಪ್ರಯಾಣ ಇರುತ್ತೆ, ಪ್ರಯಾಣ ಸುಖಕರವಾಗಿರುತ್ತೆ, ಸಂತೋಷವಾಗಿ ಇವತ್ತು ಪ್ರಯಾಣವನ್ನು ಮುಗಿಸ್ತೀರಾ. ಸ್ವಲ್ಪ ಸೌಮ್ಯರಿತನ ಇದ್ದರೂ ಸಹ ಈ ದಿನ ನಿಮ್ಮದಾಗುತ್ತೆ, ಒಳ್ಳೆ ದೇವಾಲಯ ದರ್ಶನಗಳನ್ನು ಮಾಡ್ತಕ್ಕಂಥದ್ದು, ಹಿರಿಯರ ಆಶೀರ್ವಾದವನ್ನು ಪಡ್ತಕ್ಕಂಥದ್ದು, ಈ ಥರದ ಹಲವಾರು ಅನುಕೂಲಗಳು ಇವತ್ತು ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಅಂತ ಹೇಳ್ತೀವಿ, ಹೂಡಿಕೆದಾರರಿಗೆ ಇವತ್ತು ಅನುಕೂಲವಾಗಿರ್ತಕ್ಕಂಥ ದಿನ. ವೃಷಭ ರಾಶಿಯವರಿಗೆ ಆರೋಗ್ಯ ವೃದ್ಧಿ ಸಿದ್ಧಿಯಾಗುವಂಥ ವಿಶೇಷ ದಿನ.
ಇನ್ನು ಮಿಥುನ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ಸ್ನೇಹಿತರಿಂದ ಆದಷ್ಟು ಜಾಸ್ತಿ ಸಹಾಯವನ್ನು ಪಡಿತೀರ ನೀವು. ಹೊಸ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ, ಸುಧಾರಣೆಯನ್ನು ಕಾಣ್ತೀರಾ. ಕುಟುಂಬದ ಜೊತೆಯಲ್ಲಿ ಇವತ್ತು ನೀವು ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತಹ ಒಂದು ಪ್ರಶಸ್ತವಾಗಿರತಕ್ಕಂಥ ಶುಭ ದಿನ. ಅದಲ್ಲದೆ ಇವತ್ತು ನಿಮಗೆ ಪ್ರಯಾಣವು ಕೂಡ ಅನುಕೂಲವಾಗಿರುತ್ತೆ, ಒಳ್ಳೆಯ ಶಕ್ತಿಯನ್ನು ಪಡಿತಕ್ಕಂಥ ದಿನ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಸಾಧಾರಣದ ಫಲ, ಆತುರದ ನಿರ್ಧಾರಗಳು ಬೇಡ, ಸ್ವಲ್ಪ ಜಾಸ್ತಿ ಯೋಚನೆ ಮಾಡುವಂಥ ದಿನ ಬೇಕು ನಿಮಗೆ. ಮಾರ್ಗದರ್ಶಕರು ಸಲಹೆಗಾರರಿಂದ ಸ್ವಲ್ಪ ಆಲೋಚನೆಗಳನ್ನು ನೀವು ತಗೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮತ್ತು ಅಧಿಕ ತಿರುಗಾಟ, ಸುಮ್ಮನೆ ಕೆಲಸವೇ ಇರೋದಿಲ್ಲ, ಗಾಡಿಗೋ ಕಾರ್ಗೋ ಪೆಟ್ರೋಲ್ ಡೀಸೆಲ್ ಹಾಕ್ಕೊಂಡು ಸುಮ್ಮನೆ ಸುತ್ತುವಂಥದ್ದು ಏನೂ ಉಪಯೋಗ ಇರೋದಿಲ್ಲ. ಕೆಟ್ಟ ಚಟುವಟಿಕೆಗಳಿಗೆ ಮಾರು ಹೋಗುವಂಥ ಸಾಧ್ಯತೆ, ಕೆಟ್ಟ ಕೆಟ್ಟ ಯೋಚನೆ, ನೆಗೆಟಿವ್ ಥಿಂಕಿಂಗ್ಸ್ ಜಾಸ್ತಿ ಬರುವಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ. ಸ್ವಲ್ಪ ಭಯದ ವಾತಾವರಣ, ಜಾಗೃತಿಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇವತ್ತು ಹನುಮಾನ್ ಚಾಲೀಸ ಪಾರಾಯಣ ಮಾಡ್ತಕ್ಕಂಥದ್ದು ಭಾನುವಾರ, ಆದ್ದರಿಂದ ಸೂರ್ಯನನ್ನು ಧ್ಯಾನ ಮಾಡತಕ್ಕಂಥದ್ದು, ಆ ದೋಷ ಎಲ್ಲ ನಿಮಗೆ ನಿವೃತ್ತಿ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭವನ್ನು ಪಡಿತಕ್ಕಂಥ ದಿನ. ಸಂತೋಷ ಸಂತಸ ವಾತಾವರಣ ಅಭಿವೃದ್ಧಿ, ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಅದಕ್ಕೇನೋ ನೀವು ಖಂಡಿತವಾಗಲೂ ಯಶಸ್ಸು ನಿಮ್ಮದೇ ಆಗುತ್ತೆ. ಅಭಿವೃದ್ಧಿಯ ದಾರಿಗೆ ಹೋಗ್ತೀರಾ. ವ್ಯವಸಾಯ ಮಾಡುವಂಥವ್ರಿಗೆ ಮತ್ತು ಹೈನುಗಾರಿಕೆ ಮಾಡತಕ್ಕಂಥವ್ರಿಗೆ ಭಾಳ ಅದ್ಭುತವಾಗಿರ್ತಕ್ಕ ಅಂಥ ಫಲ. ಹೈಯರ್ ಎಜುಕೇಷನ್ ಮಾಡಬೇಕು ಅಂತಕ್ಕಂಥವ್ರಿಗೆ ಇವತ್ತು ಒಳ್ಳೆ ಡಿಸಿಷನ್ ತಗೊಳ್ತಕ್ಕಂಥ ಶುಭ ದಿನ ಅಂತ ಹೇಳ್ಬೋದು. ಅದ್ಭುತವಾದಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಲಾಭದಾಯಕವಾಗಿದ್ದು ನೂತನ ವಾಹನ ಪ್ರಾಪ್ತಿಯಾಗುವಂತಹ ಯೋಗ ಸಾಧ್ಯತೆಗಳು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ವಸ್ತ್ರ ಹಾಗೂ ವಸ್ತು ಖರೀದಿಯನ್ನು ಮಾಡತಕ್ಕಂಥ ದಿನ. ಮತ್ತು ಇವತ್ತು ಶಾಪಿಂಗ್ ಡೇ ಅಂತ ಹೇಳ್ಬೋದು ನಾವು ಕನ್ಯಾ ರಾಶಿಯವರಿಗೆ. ಬಂಡವಾಳ ಹೂಡಿಕೆ ಮಾಡೋದರಲ್ಲಿ ಇವತ್ತು ಅನುಕೂಲವಾಗಿರತಕ್ಕಂಥದ್ದು. ಫೈನಾನ್ಸ್ ವಿಚಾರ, ಹಣಕಾಸಿನ ಆರ್ಥಿಕತೆಯ ವಿಚಾರಗಳೆಲ್ಲ ಅಭಿವೃದ್ಧಿಯಾಗುತ್ತೆ, ಸ್ವಲ್ಪ ಆರ್ಥಿಕವಾಗಿ ಬಲವಾಗ್ತೀರಾ. ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉತ್ತಮವಾಗಿರತಕ್ಕಂಥ ದಿನ, ಅತ್ಯಂತ ಸಂತಸವನ್ನು ಪಡೀತಕ್ಕಂಥ ದಿನ. ಹೋಟೆಲ್ ಉದ್ಯಮಿದಾರರು ಕೂಡ ಶುಭ ಫಲ ಇವತ್ತಾಗಿರುತ್ತೆ. ಇನ್ನು ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲ, ಸ್ವಲ್ಪ ಬೇಜವಾಬ್ದಾರಿತನ, ಸುಮ್ಮನೆ ಕೋಪ ಮಾಡ್ಕೊಳ್ಳುವಂಥದ್ದು, ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ಳುವಂಥದ್ದು, ತಂದೆ ತಾಯಿ ಮೇಲೆ ಕೋಪ, ಏನಾದರೂ ಒಂದು ನೀವು ಕೋಪ ಮಾಡ್ಕೊಳ್ಳೋದಕ್ಕೋಸ್ಕರನೇ ಏನಾದರೂ ಒಂದು ವಿಷಯವನ್ನು ತಗೊಳ್ತಕ್ಕಂಥದ್ದು. ಆಮೇಲೆ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಭಯದ ವಾತಾವರಣ, ಮಾನನಷ್ಟ, ಸ್ವಲ್ಪ ಭಯ ಆಗುವಂಥ ಸಾಧ್ಯತೆಗಳು, ನಿದ್ರೆ ಬರೋದಿಲ್ಲ, ಏನೇನೋ ಯೋಚನೆಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆಯೇ ಹೆಚ್ಚು ಗಮನ ಕೊಡಿ. ಜೀರ್ಣಕ್ರಿಯೆ ತೊಂದರೆ ಆಗುವಂಥ ಸಾಧ್ಯತೆ ಮತ್ತು ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸಾಧ್ಯತೆ ಇರೋದರಿಂದ ವಾಹನವನ್ನು ಚಾಲನೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅಕಸ್ಮಾತ್ ನೀವು ಪ್ರೊಫೆಷನಲ್ಲಾಗಿ ಡ್ರೈವರ್ಸ್ ಆಗಿದ್ದರೆ ಈ ದಿನ ಸ್ವಲ್ಪ ರೆಸ್ಟ್ ಡೇ ಮಾಡುವಂಥದ್ದು ಒಳ್ಳೆಯದು. ಯಾಕೆಂದರೆ ವಾರಕ್ಕೊಂದಿನ ರೆಸ್ಟ್ ಸಿಗತಕ್ಕಂಥದ್ದು ನಿಮಗೂ ಮತ್ತು ಗಾಡಿಗೆ ಎರಡಕ್ಕೂ ಒಳ್ಳೆಯದಾದ್ರಿಂದ ಅನುಕೂಲಕ್ಕೆ ತಕ್ಕಂತೆ ನೀವು ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು. ಸೋಂಬೇರಿತನ ಬಿಟ್ಟು ಸ್ವಲ್ಪ ಬೇಗ ನೀವು ಇವತ್ತು ರೆಡಿಯಾಗಿ ಬೆಳಗ್ಗೆ ಬೇಗ ಸೂರ್ಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸೂರ್ಯನ ದೇವಸ್ಥಾನ ಎಲ್ಲದೆ ಗುರುಗಳೇ, ನಮ್ಗೆ ಗೊತ್ತಿಲ್ಲ ಅಂದರೆ ಪ್ರತಿಯೊಂದು ನವಗ್ರಹಗಳ ಮಧ್ಯದಲ್ಲಿರ್ತಕ್ಕಂಥದ್ದು ಸೂರ್ಯಗ್ರಹವೇ. ಹಾಗಾಗಿ ಸೂರ್ಯನನ್ನು ಪ್ರಾರ್ಥನೆ ಮಾಡೋದ್ರಿಂದ ದೋಷ ನಿಮಗೆ ನಿವೃತ್ತಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿರತಕ್ಕಂಥ ಫಲ, ಮನಸ್ಸಿನಲ್ಲಿ ಬಹಳಷ್ಟು ಆನಂದದ ಯೋಚನೆ, ಆಮೇಲೆ ನಾನು ಸಾಧನೆ ಮಾಡಿಬಿಟ್ಟೆ ಅನ್ನುವಂಥ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಾಣಿಸ್ತಾ ಇರುತ್ತೆ. ಒಂದು ಟ್ಯೂಬ್ಲೈಟ್ ಆನ್ ಮಾಡಿ ಮುಖದ ಹತ್ರ ಇಟ್ಟರೆ ಎಷ್ಟು ಬೆಳಕಿರುತ್ತೋ ಆ ಟ್ಯೂಬ್ಲೈಟ್ ಆನ್ ಮಾಡಿದೇನೆ ತನ್ನ ಮುಖದಲ್ಲಿ ಅಷ್ಟು ಬೆಳಕನ್ನು ಕಾಣುವಂಥ ದಿನ. ಅಂದರೆ ಇವತ್ತು ನಾನೇನು ಸಾಧನೆ ಮಾಡಿದಂಥ ಒಂದು ಸಂತೋಷ ಸಿಗ್ತಕ್ಕಂಥದ್ದು, ಕುಟುಂಬ ಸಮೇತವಾಗಿ ಅನ್ಯೋನ್ಯ ಒಂದು ಕಡೆ ಕುತ್ಕೊಂಡು ಊಟ ಮಾಡುವಂಥದ್ದು, ಅಥವಾ ಹೊರಗಡೆ ಒಂದು ಪಾರ್ಕಿಗೋ ಸಿನಿಮಾಗೋ ಅಥವಾ ಒಂದು ದೇವಸ್ಥಾನಕ್ಕೋ ಎಲ್ಲೋ ಹೋಗಿ ಬರ್ತಕ್ಕಂಥದ್ದು, ಒಂದು ದಾನ ಮಾಡುವಂಥ ಗುಣ ಜಾಸ್ತಿ ಆಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಸಣ್ಣ ಪ್ರಮಾಣದ ಪ್ರಶಂಸೆಗಳು ಕೂಡ ನಿಮಗೆ ಸಿಗುತ್ತೆ, ಒಂದು ವೇದಿಕೆ ಸಿಗ್ತಕ್ಕಂಥ ದಿನ ಅಂತ ಹೇಳ್ಬೋದು. ಅಲ್ಪ ಪ್ರಯಾಣ, ಆ ಪ್ರಯಾಣವು ಸುಖಕರವಾಗಿರುತ್ತೆ. ಶುಭವಾಗಿರ್ತಕ್ಕಂಥ ವಿಶೇಷ ದಿನ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಇವತ್ತಿನ ದಿನ ರೈತರಿಗೆ ಭಾಳ ತೃಪ್ತಿಯನ್ನು ಪಡೀತಕ್ಕಂಥ ದಿನ. ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಅನುಕೂಲಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮತ್ತು ಈ ಬಟ್ಟೆ ವ್ಯಾಪಾರಿಗಳು, ಸಣ್ಣ ಪುಟ್ಟ ಬಂಗಾರ ಅಂಗಡಿ ಬೆಳ್ಳಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರಿಗಳಿಗೆ, ಟ್ರೇಡ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಮತ್ತು
ಹೂವು ಹಣ್ಣಿನ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಗಳಿಗೆಲ್ಲ ಬಹಳ ಉತ್ತಮವಾಗಿರುತ್ತೆ. ಹೆಣ್ಣು ಮಕ್ಕಳಿಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಕೆಲವೊಂದು ಅನುಮಾನಗಳಿಂದ ದೂರವಾಗ್ಬಿಡ್ತೀರಾ, ಏನೋ ಒಂಥರ ಧೈರ್ಯ, ಎಷ್ಟೋ ದಿನದಿಂದ ಇರ್ತಕ್ಕಂಥ ಡೌಟ್ಸು, ಅನುಮಾನಗಳು, ಸಂದೇಹಗಳು ಎಲ್ಲ ಇವತ್ತು ನಿಮ್ಮಿಂದ ದೂರವಾಗುತ್ತೆ. ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು ಇವತ್ತು, ವಿಶೇಷವಾಗಿ ಧನುರಾಶಿಯವ್ರಿಗೆ ಶುಭ ಅಂತ ಹೇಳ್ಬೋದು. ಇನ್ನು ಮಕರ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಆಗ್ತಕ್ಕಂಥದ್ದು, ಸಂತಸದ ವಾತಾವರಣ ಅಭಿವೃದ್ಧಿ ಆಗುತ್ತೆ. ಮತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿರ್ತಕ್ಕಂಥ ನಿಮಗೆ ಈ ದಿನ ಎಲ್ಲ ಪರಿಹಾರವಾಗಿ ಉತ್ತಮ ಆರೋಗ್ಯವನ್ನು ಸಂಪಾದನೆ ಮಾಡ್ತೀರಾ. ಅದೃಷ್ಟದ ದಿನ, ಆಕಸ್ಮಿಕ ಧನಲಾಭ, ತುಂಬ ದಿನಗಳಾದ ನಂತರ ಸ್ನೇಹಿತರು ಅಥವಾ ಬಂಧುಗಳ ಒಂದು ದರ್ಶನ ಮಾಡ್ತಕ್ಕಂಥದ್ದು, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಸಹಾಯದ ಹಸ್ತ, ಸಹೋದರನಿಂದ ಅನುಕೂಲ, ತುಂಬ ಚೆನ್ನಾಗಿದೆ ಇವತ್ತು ಮಕರ ರಾಶಿಯವರಿಗೆ. ಬಹಳ ಅದ್ಭುತವಾದ ಫಲ, ಒಳ್ಳೆಯದಾಗುತ್ತೆ, ಒಳ್ಳೇದು ಅನುಭವಿಸ್ತೀರಾ, ಒಳ್ಳೆಯದೇ ಯೋಚನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಮಿಶ್ರ ಫಲ, ಸಣ್ಣ ಪುಟ್ಟ ತೊಂದರೆಗಳಾಗ್ತಕ್ಕಂಥದ್ದು, ಬ್ಯಾಂಕಿನ ಸಂಬಂಧಪಟ್ಟಂಥ ಮಾತುಕತೆಗಳಲ್ಲಿ ಜಯಪ್ರಾಪ್ತಿ ಆಗಲ್ಲ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇವತ್ತು ತೊಂದರೆಗಳಾಗುವಂಥದ್ದು, ವ್ಯಾಜ್ಯಗಳು, ಜಗಳಗಳು, ಸಂಸಾರದ ತಾಪತ್ರಯಗಳು, ಈ ಥರದ ಹಲವಾರು ರೀತಿಯ ಹಣದ ಅಡಚಣೆ ಆಗ್ತಕ್ಕಂಥದ್ದು, ಸಾಲ ಮಾಡುವಂಥ ಪರಿಸ್ಥಿತಿ ಬರ್ತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಈ ಥರದ ಹಲವಾರು ಸಮಸ್ಯೆಗಳನ್ನು ನಾವು ಕುಂಭರಾಶಿಗೆ ಇವತ್ತು ನೋಡ್ಬೋದು. ಜಾಗ್ರತೆ ಇರಲಿ, ಯಾರಿಗೂ ಪ್ರಾಮಿಸ್ ಮಾಡಬೇಡಿ ನಾನಿದ್ದೀನಿ ಏನೋ ಭಯಬೇಡ ಹೋಗ, ನಿನಗೇನು 10 ಲಕ್ಷ ತಾನೇ ಬೇಕು ನಾನು ಕೊಡ್ತೀನಿ, ಈ ಥರ ಮಾತಾಡುವಂಥ ಜನ ತುಂಬ ಜನ ಇದ್ದಾರೆ. ಏನೋ ಒಂದು ಪ್ರಾಮಿಸ್ ಮಾಡಿಬಿಡೋದು, ಆಮೇಲೆ ಸೆಕ್ಯೂರಿಟಿ ಕೊಟ್ಟುಬಿಟ್ಟು ಇವರು ಸಾಲ ಕಟ್ಟುವಂಥ ಆಗೋದು, ಈ ಥರದ ಹಲವಾರು ಜನ, ಸುಮಾರು ಜನ ದಿನ ನಮ್ಮ ಆಫೀಸ್ಗೆ ಬಂದು ಜಾತಕಗಳು ತೊಗೊಂಡ್ಬರ್ತಾರೆ. ಗುರುಳ ಈ ಥರ ಆಗೋಯ್ತು, ಮೋಸ ಆಗೋಯ್ತು, ನನಗೆ ಆಗುತ್ತಾ, ದುಡ್ಡು ಬರುತ್ತಾ, ನಾನು ಬದುಕಬೇಕಾ ಸಾಯ್ಬೇಕಾ, ಈ ಥರದ್ದೆಲ್ಲ ಯೋಚನೆ ಮಾಡ್ತಾರೆ. ಹಾಗಾಗಿ ಯಾವುದೇ ಪ್ರಾಮಿಸನ್ನು ಕೊಡಲಿಕ್ಕೆ ಹೋಗ್ಬೇಡಿ, ಏನೇ ಮಾಡೋದಾದರೂ ನಿಮ್ಮ ಹೆಂಡತಿಗೆ ತಿಳಿಸಿ ಮಾಡಿ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ದಿನದ ವರೆಗೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಅನುಕೂಲ ಇಲ್ಲ. ಈ ದಿನ ಕುಂಭರಾಶಿಯವರು ಕಂಟಿನ್ಯೂ ಆಗಿ ಆದಿತ್ಯ ಸದೆ ಒಂದು 5 ಸಲ ಪಾರಾಯಣ ಮಾಡಿ, ಅದರಿಂದ ನಿಮಗೆ ಇರತಕ್ಕಂಥ ದೋಷವು ಪರಿಹಾರವಾಗುತ್ತೆ, ಆರೋಗ್ಯವು ಸಹ ವೃದ್ಧಿಯಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ಎಲ್ಲ ಕಡೆಯಲ್ಲೂ ಜಯಪ್ರಾಪ್ತಿ, ಯಾವುದೇ ರೀತಿಯಾದಂಥ ಸೋಲು ಇವತ್ತು ನಿಮಗಿರೋದಿಲ್ಲ, ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ. ವ್ಯಕ್ತಿಗತವಾಗಿ ಅಲ್ಲದೆ ಸಾಮಾಜಿಕವಾಗಿ ಹಲವಾರು ಚಟುವಟಿಕೆಗಳಲ್ಲಿ ಭಾಗಿಯಾಗ್ತೀರಾ. ಎಲ್ಲರಿಗೂ ಒಂಥರ ಸ್ಫೂರ್ತಿದಾಯಕವಾಗಿ ಇರತಕ್ಕಂಥ ದಿನ ಇವತ್ತು ಅಂತ ಹೇಳ್ಬೋದು. ಉತ್ತಮ ಫಲ, ಮನಸ್ಸಿಗೆ ಭಾಳ ಸಂತೋಷ, ನೀವು ಮಾಡೋ ಕೆಲಸದಿಂದ ನಿಮ್ಮ ಹೆಂಡತಿಗೆ ತಂದೆ ತಾಯಿಗೆ ಒಂಥರ ಗೌರವ ಸ್ಥಾನ, ಆಮೇಲೆ ಮಕ್ಕಳಿಂದ ಸಂತೋಷ ಪಡ್ತಕ್ಕಂಥ ದಿನ ಅಂತ ಹೇಳ್ಬೋದು. ಇತರರ ಆರೋಗ್ಯ ಬಗ್ಗೆ ಕೂಡ ಯೋಚನೆ ಮಾಡ್ತಕ್ಕಂಥದ್ದು. ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಗಳಿಗೆ ಉತ್ತಮವಾದ ಫಲ, ಆಯಿಲ್ ಮತ್ತು ನೀರಿನ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಫಲ ಅನುಭವಿಸ್ತಕ್ಕಂಥದ್ದು ಮೀನರಾಶಿಯವರು. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚರ ಫಲ. ಪ್ರಿಯ ಪ್ರೇಕ್ಷಕರೇ, ನಿತ್ಯ ಭವಿಷ್ಯವನ್ನು ನೀವು ನಿತ್ಯವೂ ನೋಡಬೇಕಾ, ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಬೇಕಾ, ಹಾಗಾದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ಬೆಲ್ ಐಕನನ್ನು ಪ್ರೆಸ್ ಮಾಡೋದ ಮುಖಾಂತರ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋ ನಿಮ್ಮ ಕೈಗೆ ಬಂದು ಸೇರುತ್ತೆ. ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಈ ವಿಡಿಯೋ 16 ಜನ ನೋಡಬೇಕಂದ್ರೆ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.